ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಅಪ್ಡೇಟ್ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಏನು ವಿಡಿಯೋ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ 14ನೇ ಕಂತಿನ ಹಣ ಈ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ನಿಜವಾಗ್ಲೂ ಬಿಡುಗಡೆ ಆಗುತ್ತೆ ಇನ್ನು ಉಳಿದಿರೋದು ಕೇವಲ 2 ದಿನ ಮಾತ್ರನೇ ಅಷ್ಟರಲ್ಲಿ 14ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಹಾಗೆ 15ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ 14-15ನೇ ಕಂತಿನ ಹಣ ಬಿಡುಗಡೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ 12-13ನೇ ಕಂತಿನ ಹಣನ ಪಡ್ಕೊಂಡಿದ್ದೀರಾ ನೀವು ಇದೇ ತಿಂಗಳಲ್ಲಿ 12-13ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ ಇವಾಗ 14ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಸಾಕಷ್ಟು ದಿನಗಳಿಂದ ನೋಡ್ತಾ ಇರ್ಬೋದು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ 14ನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಹೇಳ್ತಾರೆ 14-15ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗೋಗಿದೆ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಇದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ನೀವು ಇವಾಗ ಇದೇ ತಿಂಗಳಲ್ಲಿ 4,000 ಪಡ್ಕೊಂಡಿದ್ದೀರಾ 4,000 ಕೂಡ ಒಟ್ಟಿಗೆ ಪಡ್ಕೊಳ್ಳಿಲ್ಲ ಅಂತಂದರೆ ಈಗ 12ನೇ ಕಂತಿನ ಹಣ ಬಿಡುಗಡೆ ಮಾಡಿ ಒಂದು 4-5 ದಿನ ಒಂದು ವಾರ ಆದಮೇಲೆ 13ನೇ ಕಂತಿನ ಹಣನ ಬಿಡುಗಡೆ ಮಾಡಿದರು ಜೊತೆಗೆ ಈ 14ನೇ ಕಂತಿನ ಹಣದ ಜೊತೆಗೆ 2,000 ಬೋನಸ್ಸು ಕೂಡ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿದೆ ಪ್ರತಿದಿನವೂ ಕೂಡ ಪ್ರತಿಯೊಂದು ಸುದ್ದಿಗಳನ್ನ ವೈರಲ್ ಮಾಡ್ತಾನೆ ಇರ್ತಾರೆ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳಲ್ಲಿ ಸೊ ಅದೇ ರೀತಿಯಾಗಿ ಜನನು ಕೂಡ ದೀಪಾವಳಿ ಹಬ್ಬಕ್ಕೆ ಹಣ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಇವಾಗ ಇದು ಸರ್ಕಾರ ಕೊಡ್ತಿರೋದು ಒಂದು ಸ್ಕೀಮು ಗೃಹಲಕ್ಷ್ಮಿ ಯೋಜನಾ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಅಂತಂದರೆ ಆ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೂ ಮುಂಚೆ ಹೇಳಿದರು ನಾವು ಗೆದ್ರೆ ಈ ರೀತಿಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಯಾವುದೇ ರೀತಿಯಾದಂಥ ಬೋನಸ್ ಎಲ್ಲ ನಾವು ಕೊಡ್ತೀವಿ ಅಂತ ಹೇಳಿರಲಿಲ್ಲ ಬಟ್ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿದರು ಇವಾಗ ನೀವು ಫಾರ್ ಎಕ್ಸಾಂಪಲ್ಲು ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನೀವು ಯಾವುದಾದ್ರೂ ಹಬ್ಬಕ್ಕೆ ದೀಪಾವಳಿಗೋ ಅಥವಾ ಯುಗಾದಿಗೋ ಅಥವಾ ದಸರಾಗೋ ಇನ್ನು ಈ ರೀತಿಯಾಗಿ ಬೋನಸ್ನ ಕೊಡ್ತಾರೆ ಅಥವಾ ಆಯುಧ ಪೂಜೆಗೋ ಬೋನಸ್ಗಳನ್ನ ಕೊಡ್ತಾರೆ ಬಟ್ ಇದು ಸ್ಕೀಮು ಅಂತಂದರೆ ಸರ್ಕಾರದಿಂದ ಸಿಗುವಂಥ ಒಂದು ಯೋಜನೆ ಅಷ್ಟೇ ಇಲ್ಲಿ ಬೋನಸ್ ಯಾವುದೇ ರೀತಿಯಾಗಿ ಖಂಡಿತವಾಗ್ಲೂ ಕೊಡೋದಿಲ್ಲ ಸಾಕಷ್ಟು ಜನಗಳು ಹೇಳ್ತಾರೆ ಬೋನಸ್ ಕೊಡ್ತಾರಂತೆ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೊಂದು ಫೇಕ್ ಮಾಹಿತಿಯಾಗಿರುತ್ತೆ ಯಾವುದೇ ರೀತಿಯಾದಂಥ ಬೋನಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ ಘೋಷಣೆಯೂ ಕೂಡ ಮಾಡಿಲ್ಲ ಯಾವುದೇ ಮೀಡಿಯಾದಲ್ಲೂ ಕೂಡ ಯಾವ ಅಧಿಕಾರಿನೂ ಕೂಡ ಹೇಳಿಲ್ಲ ಬಟ್ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿಬಿಟ್ಟಿದೆ ಇನ್ನು 14ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ 14ನೇ ಕಂತಿನ ಹಣ ಈ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸಾಕಷ್ಟು ದಿನದಿಂದ ನೋಡ್ತಾನೆ ಇದ್ದೀರಲ್ವಾ ಖಂಡಿತವಾಗ್ಲೂ ಅದೆಲ್ಲ ಫೇಕು ಯಾಕೆ ಅಂದರೆ ಇದೇ ತಿಂಗಳಲ್ಲಿ 2 ಕಂತಿನ ಹಣ ಬಿಡುಗಡೆ ಮಾಡಿರೋದ್ರಿಂದ ಆಲ್ರೆಡಿ ದೊಡ್ಡ ಪ್ರಮಾಣದಲ್ಲಿ ಹಣನ ರಿಲೀಸ್ ಮಾಡಬೇಕಾಗತ್ತೆ ಮಾಡಿದ್ದಾರೆ ಇವಾಗ 1 ಕಂತಿನ ಹಣದ ಕೊಡೋದಕ್ಕೆ 2,500 ಕೋಟಿ ಹಣ ಬೇಕಾಗುತ್ತಂತೆ ಸೊ ಹಾಗಾಗಿ 5,000 ಕೋಟಿ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿರೋದ್ರಿಂದ 3 ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು 14ನೇ ಕಂತಿನ ಹಣನ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ ಅಂದರೆ ಈ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ ಹಾಗಾದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳೋದಾದರೆ ಈ 14ನೇ ಕಂತಿನ ಹಣ ಬಿಡುಗಡೆ ಆಗೋದು ಮುಂದಿನ ತಿಂಗಳು ಅಂದರೆ 15 ನವೆಂಬರ್ ಅಷ್ಟರಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದು ತುಂಬಾ ಪ್ರೋಸೆಸ್ ಇರುತ್ತೆ ಇವಾಗ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಈ ತಿಂಗಳಿಗೆ 5,000 ಕೋಟಿನ ಬಿಡುಗಡೆ ಮಾಡಿದ್ದಾರೆ ಇವಾಗ ಮತ್ತೆ ಮುಂದಿನ ತಿಂಗಳಿಗೂ ಕೂಡ 2 ಕಂತಿನ ಹಣನ ಒಟ್ಟಿಗೆ ಬಿಡುಗಡೆ ಮಾಡಬೇಕಾಗುತ್ತೆ ನೋಡೋಣ ಅವಾಗ ಬರೀ 14ನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಮಾಡ್ತಾರೆ ಅಥವಾ 14-15ನೇ ಕಂತಿನ ಹಣ ಎರಡು ಸೇರಿ ಬಿಡುಗಡೆ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಮತ್ತೆ ಯಾವಾಗಾದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾರೆ ಮೀಡಿಯಾದಲ್ಲೂ ಮಾಧ್ಯಮದವರು ಕೂಡ ಕೇಳ್ತಾರೆ ಮೇಡಮ್ ಗೃಹಲಕ್ಷ್ಮಿ ಯೋಜನಾ ಹಣ 14-15ನೇ ಕಂತಿನ ಹಣ ಕೊಡಬೇಕಲ್ಲ ಪೆಂಡಿಂಗ್ ಇದೆಯಲ್ಲ ಯಾವಾಗ ಕೊಡ್ತೀರಾ ಅಂತ ಖಂಡಿತವಾಗ್ಲೂ ಮೀಡಿಯಾದವರು ಎಲ್ಲಾದರೂ ಸಿಕ್ಕರೆ ಕೇಳ್ತಾರಲ್ವಾ ಸೊ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ 14ನೇ ಕಂತಿನ ಹಣ ಈ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಆಗಲ್ಲ ಇನ್ನೇ ದೀಪಾವಳಿ ಇನ್ನೇ ಉಳಿದಿರೋದೇ 2 ದಿನ ಅಲ್ವಾ 2 ದಿನದಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಆಗಲ್ಲ ಬಿಡುಗಡೆ ಆದ್ರೂ ಕೂಡ ಅದು ತುಂಬಾ ಪ್ರೋಸೆಸ್ ಇರುತ್ತಲ್ವಾ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರಬೇಕು ಅಲ್ಲಿಂದ ಅವರು ಟ್ರೆಜರಿಗೆ ಕೊಡಬೇಕು ಅದು DBTಗೆ ಹೋಗಬೇಕು ಆಮೇಲೆ ಫಲಾನುಭವಿಗಳ ಖಾತೆಗೆ ಹೋಗಬೇಕಾಗುತ್ತೆ ಸೊ ಈ ರೀತಿಯಾದಂಥ ಪ್ರೋಸೆಸ್ ಇರೋದ್ರಿಂದ ಅವ್ರು ಇವತ್ತು ನಾಳೆ ಬಿಡುಗಡೆ ಮಾಡಿದ್ರು ಕೂಡ ಆಲ್ಮೋಸ್ಟ್ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗೋಷ್ಟರಲ್ಲಿ 1 ವಾರ ತಗೊಳುತ್ತೆ ಈಗ ನಾಳೆನೂ ಕೂಡ ದೀಪಾವಳಿ ಹಾಲಿಡೇ ಇದೆ ನಾಳೆ ನಾಡಿದ್ದು ಸೊ ಹಾಗಾಗಿ ನಾಳೆ ನಾಡಿದ್ರಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಆಗಲ್ಲ ನವೆಂಬರ್ 10ನೇ ತಾರೀಕಿನಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಅವರು ಹೋದ ಸರಿ ಹೇಳಿಕೆ ಕೊಡುವಾಗ ಹೇಳಿದರು ಈ ತಿಂಗಳಲ್ಲಿ 6,000 ಕೊಡಬೇಕು 6,000 ಕೂಡ ನಾನು ಕೊಡ್ತೀನಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಬಟ್ ಅದಾದಮೇಲೆ ಆ ರೀತಿಯಾಗಿ 4,000 ಹಾಕಿದ್ದಾರೆ ಇನ್ನು ಉಳಿದಂಥ 2,000 ಅಂದರೆ 14ನೇ ಕಂತಿನ ಹಣ ಏನಿದೆ ಅದನ್ನು ಮುಂದಿನ ತಿಂಗಳು 10ನೇ ತಾರೀಕಷ್ಟರಲ್ಲಿ ಬಿಡುಗಡೆ
ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ನೀವು ಬೇರೆ ಬೇರೆ ಯಾವುದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಫೇಕ್ ನ್ಯೂಸ್ಗಳನ್ನ ನೋಡಿ ಬರುತ್ತೆ ಅಂತ ಖಂಡಿತವಾಗ್ಲೂ ಒಪ್ಪಿಸಿಟ್ಕೋಬೇಡಿ. ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ಫೇಕ್ ನ್ಯೂಸ್ ಅನ್ನೋದು ತುಂಬ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ, ಅದು ಯಾವುದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಆಗಿರ್ಬೋದು, ಅದರಲ್ಲಿ ಎಲ್ಲದರಲ್ಲೂ ಕೂಡ ಸುಳ್ಳು ಅನ್ನೋದು ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ, ಆದರೆ ಸತ್ಯ ಜಾಸ್ತಿ ಜನ ಗೊತ್ತಾಗಲ್ಲ. ಸೊ ಹಾಗಾಗಿ 14ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸದ್ಯಕ್ಕೆ ದೀಪಾವಳಿ ಹಬ್ಬಕ್ಕೂ ಕೂಡ ಬಿಡುಗಡೆ ಆಗಲ್ಲ. ಏನೇ ಬಿಡುಗಡೆ ಆಗದಿದ್ರು ಕೂಡ ನವೆಂಬರ್ 10ನೇ ತಾರೀಕಷ್ಟರಲ್ಲಿ ಬಿಡುಗಡೆ ಆಗ್ಬೋದು. ಇನ್ನು ಅಷ್ಟರಲ್ಲಿ 15ನೇ ಕಂತಿನ ಹಣನೂ ಕೂಡ ಅವರು ನವೆಂಬರಲ್ಲಿ ಕೊಡಬೇಕಾಗುತ್ತೆ. ಅದನ್ನು ನವೆಂಬರಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊದಲೇ ಹೇಳಿದರು. ನೋಡೋಣ ಮುಂದಿನ ತಿಂಗಳಲ್ಲಿ ಏನಾದರೂ 14 ಮತ್ತು 15ನೇ ಕಂತಿನ ಹಣ ಎರಡೂ ಕಂತಿನ ಹಣನ ಏನಾದರೂ ಒಟ್ಟಿಗೆ ಬಿಡುಗಡೆ ಮಾಡ್ತಾರಾ ಅಂತಂದರೆ ಒಟ್ಟಿಗೆ ಅಂದರೆ ಒಂದೇ ಸಾರಿ 4,000 ಕೂಡ ಜಮಾ ಆಗೋದಿಲ್ಲ. ಇವಾಗ ಇದನ್ನು ಕೂಡ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಸೊ ಅದು 12ನೇ ಕಂತಿನ ಹಣನ ಬಿಡುಗಡೆ ಮಾಡಿ ಒಂದು ವಾರ ಆದಮೇಲೆ 13ನೇ ಕಂತಿನ ಹಣ ಬಿಡುಗಡೆ ಮಾಡಿದರು. ಇವಾಗ ನೀವು ಪ್ರೋಸೆಸ್ಸು ಕೂಡ ನೋಡಿರ್ಬೋದು, ತುಂಬಾ ಸ್ಪೀಡಾಗಿ ನಡೀತಿದೆ. ಈ 13ನೇ ಕಂತಿನ ಹಣ ಬಿಡುಗಡೆ ಆಗಿ ಕೇವಲ 4 ದಿನದಲ್ಲಿ ಒಂದು 85% ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ ಅಂತಂದರೆ ಇವಾಗಿನ ಟೆಕ್ನಿಕಲ್ ಇಶ್ಯೂಸ್ ಏನೆಲ್ಲ ಬರ್ತಾ ಇತ್ತು ಮೊದಲು ಇವಾಗ ಅದೆಲ್ಲ ಕೂಡ ತುಂಬಾ ಸ್ಪೀಡಾಗಿದೆ. ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ, ಹಣ ಫಲಾನುಭವಿಗಳ ಖಾತೆಗೆ ಹೋಗುವಾಗ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ಇವಾಗಿನ ಪ್ರೊಸೆಸ್ಸು ತುಂಬಾ ಫಾಸ್ಟ್ ಆಗಿರೋದ್ರಿಂದ ಅವ್ರು ಏನಾದರೂ ಒಂದು 5ನೇ ತಾರೀಕು 6ನೇ ತಾರೀಕು ಅಥವಾ ಒಂದು 10ನೇ ತಾರೀಕು ಬಿಡುಗಡೆ ಮಾಡಿದ್ರು ಅಂದ್ರೂ ಕೂಡ ಒಂದು 14-15ನೇ ತಾರೀಕು ಅಷ್ಟರಲ್ಲಿ ಆಲ್ಮೋಸ್ಟ್ 90% ಫಲಾನುಭವಿಗಳ ಖಾತೆಗೆ ಜಮಾ ಆಗ್ಬಿಡುತ್ತೆ ಬೇಗ. ಇನ್ನು 13ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ, 12ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ, ಅವರು ನೆಕ್ಸ್ಟ್ ಏನು ಮಾಡಬೇಕು ಹಣ ಬರಬೇಕಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳ್ಕೊಡ್ತೀನಿ. ಹಾಗೆ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆಯೂ ಕೂಡ ಕೇಳ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನಾ ಹಣ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಅದು ಯಾವಾಗ ಬರುತ್ತೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.